ಸೋಯಾ ಸಾಸ್ ತನ್ನದೇ ಆದ ಪರಿಮಳ, ರುಚಿ ಮತ್ತು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಸೋಯಾ ಸಾಸ್ಗಳು ಮೂರು ಬಗೆಯಲ್ಲಿ ದೊರೆಯುತ್ತವೆ. ಈ ಪಾನೀಯದಲ್ಲಿ ಕ್ಯಾಲ್ಸಿಯಂ, ಕಬ್ಬಿಣ, ಮ್ಯಾಗ್ನೀಷಿಯಂ, ಪೊಟ್ಯಾಸಿಯಂ ಸೇರಿದಂತೆ ಇನ್ನಿತರ ಖನಿಜಗಳು ಕೂಡ ಸಮೃದ್ಧವಾಗಿದೆ. ಕಡಿಮೆ ಕ್ಯಾಲೋರಿ ಸಾಸ್ ಆಗಿರುವ ಈ ಸೋಯಾ ಸಾಸ್ ಅನ್ನ ತೂಕ ಇಳಿಕೆ ಮಾಡಿಕೊಳ್ಳಲು ಬಯಸುವವರು ಸೇವಿಸಬಹುದಾಗಿದೆ. ಆದರೆ ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿರುವವರಿಗೆ ಅಪಾಯಕಾರಿಯಾಗಿದೆ. ಹಾಗಾದರೆ ಸೋಯಾ ಸಾಸ್ ಅನ್ನ ಆಹಾರದಲ್ಲಿ ಬಳಸುವುದರಿಂದ ಯಾವೆಲ್ಲ ಪ್ರಯೋಜನಗಳನ್ನು ಪಡೆಯಬಹುದು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಸೋಯಾ ಸಾಸ್ ಉರಿಯೂತ ಮತ್ತು ಅಲರ್ಜಿಯ ಪ್ರಕ್ರಿಯೆಗಳನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈ ಸಾಸ್ ಅಲರ್ಜಿ ಹೊಂದಿರುವವರಿಗೆ ಬಹಳ ಒಳ್ಳೆಯದು, ಏಕೆಂದರೆ ಇದು ಅಲರ್ಜಿ ವಿರೋಧಿ ಗುಣಗಳನ್ನ ಹೊಂದಿರುವುದರಿಂದ ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತದೆ. ನಿಯಮಿತವಾಗಿ ಸೋಯಾ ಸಾಸ್ ಅನ್ನ ನಿಮ್ಮ ಆಹಾರದಲ್ಲಿ ಬಳಸುವುದರಿಂದ ಉತ್ತಮವಾದ ಲಾಭವನ್ನ ಪಡೆಯಬಹುದು. ಇನ್ನು ನೈಸರ್ಗಿಕವಾಗಿ ತಯಾರಿಸಿದ ಸೋಯಾ ಸಾಸ್ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ಸುಧಾರಿಸುತ್ತದೆ. ಇದು ಜೀರ್ಣಕ್ರಿಯೆಯನ್ನ ಉತ್ತೇಜಿಸುವ ಮೂಲಕ ಕರುಳಿನ ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡುತ್ತದೆ. ಸೋಯಾ ಸಾಸ್ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನ ಹೊಂದಿರುವುದರಿಂದ ಹಲವಾರು ಸೌಮ್ಯವಾದ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನ ನೀಡುತ್ತದೆ. ಕೆಲವು ಸಂಶೋಧನೆಯ ಪ್ರಕಾರ ವಿಬ್ರಿಯೋ, ಕಾಲರಾ ಮತ್ತು ರೋಗಕಾರಕ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಎಂದು ತಿಳಿಸಿದೆ. ಇನ್ನು ಸೋಯಾ ಸಾಸ್ ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡಿಕೊಳ್ಳಬಹುದು. ಮುಖ್ಯವಾಗಿ ಸೋಯಾ ಪ್ರೋಟೀನ್ನ 25 ಗ್ರಾಂನಷ್ಟು ಮಾತ್ರ ಸೇವನೆ ಮಾಡಬೇಕು. ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡುವ ಮೂಲಕ ಉತ್ತಮವಾದ ಕೊಲೆಸ್ಟ್ರಾಲ್ ಅನ್ನ ಹೆಚ್ಚಿಸುತ್ತದೆ. ಅಲ್ಲದೆ ಸೋಯಾ ಸಾಸ್ ಹೆಚ್ಚು ಗಾಢವಾದ ಬಣ್ಣವಿರುವುದರಿಂದ ಶಾಯು ಫ್ಲಾವನಲ್ಲಿ ಸಮೃದ್ಧವಾಗಿದೆ. ಇದರಲ್ಲಿ ನೈಸರ್ಗಿಕವಾದ ಉತ್ಕರ್ಷಣ ನಿರೋಧಕಗಳಿದ್ದು ದೇಹವನ್ನು ಫ್ರೀ ರಾಡಿಕಲ್ಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಈ ಕಾರಣದಿಂದಲೇ ಚರ್ಮವನ್ನ ವಯಸ್ಸಾಗುವಿಕೆಯಿಂದ ನಿಧಾನಗೊಳಿಸುವ ಮೂಲಕ ಪುನರ್ ಯೌವನವಾಗಿರಲು ಉತ್ತೇಜಿಸುತ್ತದೆ. ಹಾಗೆಯೇ ರಕ್ತನಾಳದ ಕಾಯಿಲೆಗಳ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತದೆ. ಇನ್ನು ಸೋಯಾ ಸಾಸ್ನ ಹಲವಾರು ಆರೋಗ್ಯ ಪ್ರಯೋಜನಗಳ ಜೊತೆಗೆ ಅಡ್ಡ ಪರಿಣಾಮಗಳನ್ನು ಕೂಡ ಹೊಂದಿದೆ. ಸೋಯಾ ಸಾಸ್ ಪೌಷ್ಟಿಕಾಂಶದ ಜೊತೆಗೆ ಸೋಡಿಯಂ ಮಟ್ಟ ಕೂಡ ಹೆಚ್ಚಾಗಿದೆ. ಹೆಚ್ಚಿನ ಸೋಯಾ ಸಾಸ್ಗಳನ್ನು ಸೇವನೆ ಮಾಡುವುದರಿಂದ ಹೃದಯದ ಕಾಯಿಲೆಗಳು ಅಥವಾ ರಕ್ತದೊತ್ತಡದ ಅಪಾಯವನ್ನು ಹೆಚ್ಚಿಸುತ್ತದೆ. ಸೋಯಾ ಸಾಸ್ ಅನಿಮ್ಸ್ ಎಂದು ಕರೆಯಲ್ಪಡುವ ಕೆಲವು ರಾಸಾಯನಿಕಗಳನ್ನು ಹೊಂದಿರುತ್ತದೆ. ಬಹುತೇಕರಿಗೆ ತಲೆನೋವು, ತಲೆ ತಿರುಗುವಿಕೆ, ಹೊಟ್ಟೆಯ ಸಮಸ್ಯೆ, ಅಲರ್ಜಿ, ಬೆವರುವುದು ಸೇರಿದಂತೆ ಇನ್ನು ಅನೇಕ ಅಡ್ಡ ಪರಿಣಾಮಗಳನ್ನ ನೀವು ಅನುಭವಿಸಬಹುದು. ಇನ್ನು ಸ್ತನ್ಯಪಾನ ಮತ್ತು ಗರ್ಭಧಾರಣೆಯ ಸಮಯದಲ್ಲಿ ಇಂತಹ ಆಹಾರಗಳನ್ನ ಮಿತಗೊಳಿಸುವುದು ಒಳ್ಳೆಯದು ಎಂದು ವೈದ್ಯರು ಶಿಫಾರಸು ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.